ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಜ್ಯೋತಿ, ಜ್ಯೋತಿ ಏನಾಯ್ತು? ಜ್ಯೋತಿ, ಜ್ಯೋತಿ ಏನಾಯ್ತು? ಏನೋ ಹೇಳ್ಬೇಕು ಅಂತ ಹೇಳಿದೆ ಅಷ್ಟೇ ಜ್ಯೋತಿ. ನಾನ್ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ಜ್ಯೋತಿ. ಅರ್ಥ ಮಾಡ್ಕೊ, ಯಾಕೆ ಹೀಗ್ ಮಾಡ್ತಿದ್ಯಾ ಜ್ಯೋತಿ? ಪ್ಲೀಸ್ ರಾಮ್, ಇನ್ ಯಾವತ್ತು ನನ್ನ ಹಿಂದೆ ಬರ್ಬೇಡ. ನಿನ್ ಮುಖ ನೋಡಕ್ ನನ್ಗೆ ಇಷ್ಟ ಇಲ್ಲ. ನೀನ್ ಈ ತರ ಮಾತಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರಾಮ್. ನಾನ್ ಹೇಳ್ತಾ ಇದೀನಿ, ಹೊರಟೋಗ್ಬಿಡು. ಅಭಿ, ಎಲ್ರೂ ಪ್ರಸಾದ ತಿನ್ನೋಕ್ಕೂ ಮುಂಚೆ ಆ ದರಿದ್ರ ನನ್ ಮಗ ಕೆಂಪ ಪ್ರಸಾದ ತಿಂದೆ ಹೋಗಿದ್ರೆ ಈಟೊತ್ತಿಗೆ ಆ ಎರಡೂ ಕುಟುಂಬದವರು ಶಿವನ್ ಪಾದ ಸೇರ್ಕತಾ ಇದ್ರು. ಆ ಕೆಂಪ ನಮ್ಮೆಲ್ಲ ಪ್ಲಾನ್ ಹಾಳು ಮಾಡ್ಬಿಟ್ಟ. ಅದ್ ಸರಿ ಸರ್ವಮಂಗಳ, ನಿನ್ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ ತಾನೆ? ಅದೆಂಗ್ ಬರ್ದೆ ಇರಕಾಯ್ತದೆ? ನಾನೇ ಪ್ರಸಾದಕ್ಕೆ ವಿಷ ಹಾಕಿರೋದು ಅಂತ ಎಲ್ರೂ ಸೇರ್ಕೊಂಡು ಬೈದು ಗಲಾಟೆ ಮಾಡಕ್ ಶುರು ಮಾಡ್ಬಿಟ್ರು. ಪೊಲೀಸ್ನವ್ರನ್ನ ಬೇರೆ ಕರೆಸ್ತೀನಿ ಅಂತ ಎದುರಿಸಿರು? ನಾನು ಪೊಲೀಸ್ ಅವರಲ್ಲ, ಆರ್ಮಿನೆ ಬೇಕಾದ್ರೆ ಕರೆಸಿ. ನಾನ್ ಮಾತ್ರ ಪ್ರಸಾದಕ್ಕೆ ವಿಷ ಹಾಕಿಲ್ಲ ಅಂತ ವಾದ ಮಾಡ್ದೆ. ಅಮ್ಮ, ಆಮೇಲೆ ಅವರೆಲ್ಲರೂ ನಿನ್ನ ನಂಬಿದ್ರ? ಅಷ್ಟಕ್ಕೆ ಬಿಡ್ಲಿಲ್ಲ, ಕೆಂಪ ಕಂಡ್ಬಿಟ್ಟ. ಆಮೇಲೆ ಇವ್ರು ನನ್ನ ಬಿಟ್ರು. ಓ, ಆ ಕೆಂಪ ಇನ್ನು ಸತ್ತಿಲ್ವಾ? ಇಲ್ಲ ಈಶ್ವರಿ ಅವರೇ, ನಾವಿಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಅವ್ರು ಒಬ್ರಾದ್ರೂ ನೆಗೆದ್ ಬಿದ್ದಿದ್ರೆ ಮನ್ಸಿಗೆ ಹೊಸಿ ಸಮಾಧಾನನಾದ್ರೂ ಆಗ್ತಾ ಇತ್ತು. ಅದ್ ಸರಿ, ಜ್ಯೋತಿ ಓಡೋಗಿರೋ ವಿಷಯ ಆ ವಿಷಯ ತುಳ್ಸಿಗೂ ಶಿವರಾಜಗೂ ಗೊತ್ತಾಗಿರ್ಬೇಕು ಅಂತ ನನ್ಗನ್ನಿಸ್ತಾ ಐತೆ. ಅವ್ರಿಗೆ ಗೊತ್ತಿದ್ರೆ ಅವ್ರು ಬೇರೆಯವ್ರಿಗೆಲ್ಲ ಹೇಳಿರ್ಬೇಕಲ್ಲ. ಹೇಳಿಲ್ಲ ಈಶ್ವರಿ ಅವರೇ, ತುಳ್ಸಿ ಮಗು ಸತ್ತೋಗಿರೋ ವಿಷಯನ ಹೆಂಗ್ ಮುಚ್ಚಿಟ್ಟವ್ರೋ ಈ ವಿಷಯನೂ ಹಂಗೆ ಮುಚ್ಚಿಡ್ಬೇಕು ಅಂತ ಅಣ್ಣ ತಂಗಿ ಇಬ್ರು ತೀರ್ಮಾನ ಮಾಡಿರ್ಬೇಕು. ಮನೆಯವ್ರಿಗೂ ಊರ್ನವ್ರಿಗೂ ಈ ವಿಷಯ ಗೊತ್ತಾಗೋದಕ್ಕೂ ಮುಂಚೆ ಜ್ಯೋತಿನ ಹೇಗಾದ್ರೂ ಮಾಡಿ ಕಣ್ಣಿಡಿಬೇಕು ಅಂತ ಅವರಿಬ್ರು ಡಿಸೈಡ್ ಮಾಡಿರ್ಬೇಕು ಅನ್ಸುತ್ತೆ. ಆದ್ರೆ ನಾವು ಸುಮ್ಮನೆ ಇರಬಾರ್ದು. ಶಿವರಾಜು ಹೆಂಡತಿ ಜ್ಯೋತಿ ರಾಮ್ ಜೊತೆ ಓಡ್ ಹೋಗಿದ್ದಾಳೆ ಅಂತ ಈ ವಿಷಯ ಇಡೀ ಊರಿಗೆ ಗೊತ್ತಾಗೋಗ್ ಮಾಡ್ಬೇಕು. ಆ ಶಿವರಾಜು, ತುಳಸಿ, ಅವ್ರ ಮನೆಯವರೆಲ್ಲ ಅವಮಾನದಿಂದ ತಲೆ ಎತ್ತೋಕಾಗ್ದೆ ಸಾಯ್ಬೇಕು. ಸರ್ವಮಂಗಳ, ಮೊದಲು ಈ ವಿಷಯನ ಇಡೀ ಊರಿಗೆ ಗೊತ್ತಾಗೋ ಹಾಗೆ ಮಾಡು. ನೀವೇನು ಯೋಚನೆ ಮಾಡಬೇಡಿ ಈಶ್ವರಿ ಅವರೇ, ಕರೋನಾ ವೈರಸ್ಗಿಂತ ಫಾಸ್ಟ್ ಆಗಿ ಈ ವಿಷಯನ ಊರ್ ತುಂಬ ನಾನೇ ಹಬ್ಬಿಸ್ತೀನಿ. ಈಗ್ಲಿಂದನೇ ಈ ಕೆಲಸ ಶುರು ಮಾಡ್ತೀನಿ, ನೋಡ್ತಾ ಇರಿ. ಬೇಡ ಅತ್ತೆ, ಈ ವಿಷಯನ ನಾವಾಗ ನಾವೇ ಊರವ್ರಿಗೆಲ್ಲ ಹೇಳೋದು ಬೇಡ. ಜ್ಯೋತಿನ, ರಾಮ್ನ, ಶಿವರಾಜು, ತುಳಸಿ ಅಷ್ಟು ಈಸಿಯಾಗಿ ಕಂಡುಹಿಡಿಯೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಸ್ವಲ್ಪ ತಾಳ್ಮೆಯಿಂದ ಇದ್ದು ಆ ಶಿವರಾಜು ತುಳಸಿ ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ಅದಕ್ಕೂ ಮುಂಚೆ ನಾವೇ ಅವಸರ ಪಟ್ಟು ನಮ್ಮ ಕೈಲಿರೋ ಡ್ರಮ್ ಕಾರ್ಡ್ನ ನಾವ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನೀವೇನು ಹೇಳ್ತೀರಾ ಚಿಕ್ಕಮ್ಮ? ಕರೆಕ್ಟ್ ಅಭಿ, ಸ್ವಲ್ಪ ವೇಟ್ ಮಾಡಿ ನೋಡೋಣ. ಇಲ್ಲೇ ಅನ್ಸುತ್ತೆ, ನಿಲ್ಸು. ರಾಮ್, ರಾಮ್,
ಮನೆ ಬೀಗ ಹಾಕಿದೆ. ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಪಕ್ಕದ ಮನೆಯವ್ರನ್ನ ಕೇಳೋಣ. ಎಷ್ಟು ಜನ ಇದ್ರು ದೇವಸ್ಥಾನದಲ್ಲಿ? ಅಬ್ಬಾ, ಅಯ್ಯೋ, ಆ ರಶಲ್ಲಿ ದೇವ್ ದರ್ಶನ ಒಂದಾಯ್ತಲ್ಲ, ಅದೇ ನಮ್ ಖುಷಿ. ಅಕ್ಕ, ಅದು ರಾಮ್ನ ನೋಡೋಕೆ ಅಂತ ಬಂದ್ವಿ. ಮನೇಲಿ ಯಾರು ಇಲ್ಲ ಅನ್ಸುತ್ತೆ, ಬೀಗ ಹಾಕಿದೆ. ಎಲ್ಲಿ ಹೋಗಿದ್ದಾರೆ ಅಂತ ಏನಾದ್ರೂ ಗೊತ್ತಾ? ಅವ್ರ ಇಡೀ ಫ್ಯಾಮಿಲಿ ಊರಿಗೆ ಹೋಗ್ತೀರಂತ ಹೇಳಿದ್ರು. ಊರ್ಗ ಯಾವೂರು ಅಂತ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ. ನಾವು ಸುಗ್ಗಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ಅಲ್ಲಿಂದ ಬರೋಷ್ಟೊತ್ತಿಗೆ ಅವ್ರು ಹೊರಟು ರೆಡಿ ಆಗಿದ್ರು. ನಾನು ಸುಗ್ಗಿ ಹಬ್ಬ ಮಾಡ್ದಿರಾ, ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಇಲ್ಲ, ನಾವು ಊರಲ್ಲೇ ಹೋಗಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಯಾವೂರು ಅಂತ ಹೇಳಲೂ ಇಲ್ಲ, ನಾವು ಕೇಳಲೂ ಇಲ್ಲ. ಎಲ್ಲರೂ ಒಟ್ಟಿಗೆ ಹೋದ್ರ? ಮೊದಲು ರಾಮು ಅವರ ತಂದೆ ತಾಯಿ ಅಕ್ಕ ಮೊದಲು ಹೋದ್ರು, ಸ್ವಲ್ಪ ಹೊತ್ತಾದ್ಮೇಲೆ ರಾಮು ಹೋದ. ಏಕೆ, ಏನಾದರೂ ಸಮಸ್ಯೆನಾ? ಹಾಗೆಲ್ಲ ಏನೂ ಇಲ್ಲ. ಸರಿ, ನೀವು ಹೊರಡಿ. ಸರಿ, ಬಾ. ಅಣ್ಣ, ಬಾ ಹೋಗೋಣ. ಯಾಕಣ್ಣ? ಎಲ್ಲಿ ಹೋಗೋದು, ಎಲ್ಲಿ ಹುಡುಕೋದು ಅಂತಾನೆ ಗೊತ್ತಾಗ್ತಿಲ್ಲ ಪುಟ್ಟಿ. ಅಣ್ಣ, ರಾಮೆಲ್ಲ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡೇ ಈ ಕೆಲಸ ಮಾಡಿದ್ದಾನೆ ಅನ್ಸತ್ತೆ. ಅವನು ಜ್ಯೋತಿ ಊರ್ ಬಿಟ್ಟು ಹೋದ್ರೆ ನಮ್ಮಿಂದ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಅವ್ರ ಅಪ್ಪ ಅಮ್ಮನ್ನ ಮೊದಲೇ ಯಾವುದೋ ಊರಿಗೆ ಕಳಿಸ್ಬಿಟ್ಟಿದ್ದಾನೆ. ಆದರೆ ಜ್ಯೋತಿನ ಅವನ್ ಎಲ್ಲಿ ಕರ್ಕೊಂಡು ಹೋದ ಅಂತಾನೆ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ನಿಜ, ಖಂಡಿತ ಅವನು ಈ ಊರಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸುಮ್ಮನೆ ಹುಡುಕಿ ಟೈಮ್ ವೇಸ್ಟ್ ಮಾಡೋ ಬದಲು ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ನಮ್ಮ ಮೂರು ಜನಕ್ಕೆ ಈ ವಿಷಯ ಗೊತ್ತಾಗುವಷ್ಟರಲ್ಲಿ ನಾವು ಜ್ಯೋತಿನ ಹುಡುಕಿ ಮನೆಗೆ ಕರ್ಕೊಂಡು ಬರಬೇಕು. ಯಾಕಣ್ಣ, ಏನು ಮಾತಾಡದೆ ಸುಮ್ಮನೆ ನಿಂತಿದ್ಯಾ? ನಾವು ಲೇಟ್ ಮಾಡಿದ್ರೆ ಆಮೇಲೆ ಜ್ಯೋತಿನ ಕಾಪಾಡೋದಕ್ಕೆ ಆಗೋದಿಲ್ಲ ಅಣ್ಣ. ಕಾಪಾಡೋದ? ಅವಳು ಈಗ ತಾನೇ ಸೆರೆಮನೆಯಿಂದ ಬಿಡುಗಡೆ ಆಗಿ ತನ್ನ ಇಷ್ಟದ ಜೀವನ ತನಗೆ ಸಿಕ್ತು ಅಂತ ಹಾರ ಹೋಗಿದ್ದಾಳೆ. ಮತ್ತೆ ಈಗ ಕಾಪಾಡ್ತೀನಿ ಅನ್ನೋ ಹೆಸರಲ್ಲಿ ಅವಳಿಗೆ ಇಷ್ಟ ಇಲ್ಲದೆ ಇರೋ ಜೀವನದಲ್ಲಿ ಅವಳನ್ನ ಬಂದ್ಸೋದಕ್ಕೆ ನೋಡ್ತಾ ಇದೀಯಾ? ಏನಣ್ಣ ಹೀಗೆ ಹೇಳ್ತಾ ಇದೀಯಾ? ಇನ್ನೇನು ಹೇಳಮ್ಮ. ಜ್ಯೋತಿ ಕತ್ತಗೆ ನನ್ನ ತಾಳಿ ಕಟ್ಟಿ ಇಷ್ಟು ದಿನ ಆಯಿತು. ಇಲ್ಲಿವರೆಗೂ ಅವಳು ಮನಸ್ಸು ಬದಲಾಗಲಿಲ್ಲ, ಅವಳು ಕೋಪನೂ ಕಡಿಮೆ ಆಗಲಿಲ್ಲ. ಈಗ ಅವಳು ನಮ್ಮ ಹತ್ರ ಸ್ವಲ್ಪ ನಗ್ನಗ್ತಾ ಮಾತಾಡಿದ್ದಕ್ಕೆ ಅವಳು ಬದಲಾಗಿದ್ದಾಳೆ ಅಂತ ನಾವೇ ತಪ್ಪು ತಿಳ್ಕೊಂಡಿದ್ವಿ. ನಾವು ಜ್ಯೋತಿ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ